ಹಾಯ್ ಫ್ರೆಂಡ್ಸ್, ಮಲ್ಲಿಗೆ ಮಾಡು ಚಾನಲ್ಗೆ ಸ್ವಾಗತ. ಇವತ್ತು ನಾವು ನೀರು ದೋಸೆ ಹೇಗೆ ಮಾಡೋದು ಎಂಬುದನ್ನು ನೋಡುವ. ಮೊದಲಿಗೆ ನಾನು ಒಂದು ಸಣ್ಣ ಕಪ್ಪಲ್ಲಿ 2 ಕಪ್ ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ. ನೀರು ದೋಸೆ ಬಿಳಿ ಆಗಬೇಕಾದ್ರೆ ಒಳ್ಳೆ ಬೆಳ್ತಿಗೆ ತಗೊಳ್ಳಿ, ಬಿಳಿಯಾಗಿರುವಂತಹ ಬೆಳ್ತಿಗೆ ತಗೊಳ್ಳಿ. ನಿಮ್ಮ ನೀರು ದೋಸೆ ಚೆನ್ನಾಗಿ ಬರ್ತದಾಗ ಅಂದರೆ ಕಲರಲ್ಲಿ ಒಳ್ಳೆ ಬೆಳ್ಳಗೆ ಕಾಣ್ತಿರ್ತದೆ. ಆದ್ದರಿಂದ ನಾನು ಒಳ್ಳೆ ಬೆಳ್ತಿಗೆಯನ್ನು ತಗೊಂಡಿದ್ದೇನೆ. ಇದು 2 ಗ್ಲಾಸ್ ಅಂದರೆ 2 ಕಪ್ ಬೆಳ್ತಿಗೆ ಅಕ್ಕಿಯನ್ನು ನಾನು 4 ಗಂಟೆ ನೀರಲ್ಲಿ ನೆನೆಸಿದ್ದೇನೆ. ಇದನ್ನೀಗ ಚೆನ್ನಾಗಿ ತೊಳೆದು ಮಿಕ್ಸಿಯಲ್ಲಿ ರುಬ್ಲಿಕ್ಕೆ ಹಾಕಬೇಕು. ಮಿಕ್ಸಿಜರಿಗೆ ಅಕ್ಕಿಯನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಳಿ. ಖಾಲಿ ಬೆಳ್ತಿಗೆಯನ್ನು ನಾನು 4 ಗಂಟೆ ನೆನೆ ಹಾಕಿ ತೊಳೆದು ಅದನ್ನು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೇನೆ. ಈಗ ಈ ಹದಕ್ಕಿದ್ರೆ ಸಾಕು. ನೀರು ದೋಸೆ ಅಂದರೆ ಹೆಸರಿನಲ್ಲೇ ನೀರು ಸೇರಿಕೊಂಡಿದೆ, ಆದ್ದರಿಂದ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂತ ಗೊತ್ತಾಗ್ತದೆ ನಿಮಗೆ. ಆದ್ದರಿಂದ ನೀರು ನೋಡಿ ಇಷ್ಟು ಹದ, ಎಷ್ಟು ತೊಂದರೆ ಇಲ್ಲ. ನೀರು ಹಾಕಿದ್ರು ಇದು ಒಳ್ಳೆಯದಾಗಿ ಏಳ್ತದೆ, ಅಂದರೆ ಚೆನ್ನಾಗಿ ಏಳ್ತದೆ ನೀರು ದೋಸೆ. ನೋಡಿ ಈ ಹದ ಇದ್ದರೆ ಆಯಿತು. ಇದಕ್ಕೀಗ ನಾವು ಒಂದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ನೋಡಿ ನಾನೀಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೇನೆ, ಮತ್ತು ನೋಡಿ ಹಾಕ್ಕೊಳ್ಬೋದು. ಇದನ್ನು ಚೆನ್ನಾಗಿ ಕಲಸಿ ಈಗ ಈ ನಾನು ಸೌಟ್ ಏನು ಹೇಳ್ತೇವೆ ಅದನ್ನು ನಾನು ಬದಲಾಯಿಸಿದ್ದೇನೆ. ಯಾಕೆಂದರೆ ನೀರು ದೋಸೆ ಹೊಯ್ಲಿಕ್ಕೆ ಇಂತಹ ಸೌಟ್ ಇದ್ದರೆ ತುಂಬ ಸುಲಭ ಆಗ್ತದೆ. ನೋಡಿ ಗ್ಯಾಸ್ ಮೇಲೆ ತವಾ ಇಟ್ಕೊಂಡಿದ್ದೇನೆ, ಅದಕ್ಕೆ ನಾನು ಎಳ್ಳೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೀರು ದೋಸೆ ಮಾಡಲಿಕ್ಕೆ ಎಳ್ಳೆಣ್ಣೆ ಅದು ಬೇಗ ಏಳ್ತದೆ ಮತ್ತು ಕಾವಲಿಗೂ ಕೂಡ ಒಳ್ಳೆಯದು. ನೀವು ಇಂಥ ಕಾವಲಿ ಇಲ್ಲದೆ ನೀರ್ಲೆಪ್ಪಲ್ಲಿ ಕೂಡ ಮಾಡ್ಬೋದು. ಆದರೆ ಈಗ ನೀರು ದೋಸೆ ಹಾಕುವುದನ್ನು ನೋಡಿಕೊಳ್ಳಿ. ಹೀಗೆ ಸೌಂಡ್ ಬರ್ತಿದೆ. ಇದನ್ನೀಗ ನಾವು ಮುಚ್ಚಿಡುವ. ಹೀಗೆ ಬದಿಗೆ ಹಾಕ್ಕೊಳ್ಳಿ, ಹೇಳ್ತದೆ ಚೆನ್ನಾಗಿ. ಇದನ್ನು ಹೀಗೆ ಮಡಚಿ ಇಲ್ಲಿ ಹೀಗೆ ಮಾಡಿ ಅದನ್ನು ಫಸ್ಟಿಗೆ ಒಂದು ಪ್ಲೇಟಲ್ಲಿ ಹಾಕಿಡಿ ಹೀಗೆ, ಯಾಕೆಂದರೆ ಅದು ಒಂದಕ್ಕೊಂದು ಅಂಟ್ತದೆ. ಆದ್ದರಿಂದ ನೀರು ದೋಸೆ ರೆಡಿಯಾಗಿದೆ. ಈ ರೆಸಿಪಿ ತುಂಬ ಫೇಮಸ್ ಕರಾವಳಿಯಲ್ಲಿ, ಎಲ್ಲರ ಮನೆಯಲ್ಲೂ ಇದನ್ನು ಮಾಡ್ತೇವೆ ನಾವು. ಅಂದರೆ ಬೆಳಿಗ್ಗೆ ಸುಲಭವಾಗಿ ಇದು ತಯಾರಿಸಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ತಿನ್ನಲಿಕ್ಕೂ ಟೇಸ್ಟ್. ಇದನ್ನು ಡಯಟ್ ಫುಡ್ ಅಂತ ಕೂಡ ಕರೀತಾರೆ ಅಲ್ಲಿ. ಇದನ್ನು ನೀವು ಟ್ರೈ ಮಾಡಿ, ಈ ರೆಸಿಪಿ ನಿಮಗೆ ಇಷ್ಟ ಆಗ್ತದೆ. ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನೀವು ಈ ರೆಸಿಪಿಯ ಲಿಂಕನ್ನು ಫ್ರೆಂಡ್ಸ್ಗೂ ಮತ್ತು ರಿಲೇಟಿವ್ಸ್ಗೂ ಸೆಂಡ್ ಮಾಡಿ. ಇನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.